ವೀಕ್ಷಕರೇ, ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ಅಬ್ಬಾ ಸಾಕು, ಇಂತಹ ಪರಿಸ್ಥಿತಿ ಯಾರಿಗೂ ಕೂಡ ಬರಬಾರದು ಎಂದು ಗೋಕಾಕ್ ತಾಲೂಕಿನ ದುಮ್ಮೂರಿಬಿನಹಟ್ಟಿ ಗ್ರಾಮದಲ್ಲಿ ಸತತ 7 ದಿನಗಳಿಂದ ಸುರಿಯುತ್ತಿರುವ ಭಾರಿ ಮಳೆಯಿಂದಾಗಿ ದಿಕ್ಕು ತೋಚದೆ ಯಾವ ವಾಹನ ಬಂದರೂ ಕೈ ಬೀಸಿ ನಿಲ್ಲಿಸಿದರೆ ಸಾಕಪ್ಪ ಎಂದು ಜೀವವನ್ನ ಅಂಗೈಯಲ್ಲಿ ಇಟ್ಕೊಂಡು ಬಂದಿದ್ದೇವ್ರಿ ಸಾಹೇಬ್ರೆ ಎಂದು ಅಳಲು ತೋಡಿಕೊಂಡು ಕಣ್ಣೀರಿಡುತ್ತಾ ತಮ್ಮ ಅಳಲನ್ನ ಸತ್ಯಂ ಟಿವಿ ಎದುರು ತೋಡಿಕೊಂಡು ಬೈಲಹೊಂಗಲ ತಾಲೂಕಿನ ಮಲ್ಲಾಪುರ ಗ್ರಾಮದ ಶ್ರೀ ಅವಧೂತ ಗಾಳೇಶ್ವರ ಮಠದಲ್ಲಿ ಆಶ್ರಯ ಪಡೆದಿದ್ದಾರೆ. ನಮಗ ನಾವ ಬೆಳಿಗ್ಗೆ 4 ಗಂಟೆದಾಗ ಇಲ್ಲಿ ಬಂದ್ ಬಿಟ್ಟಿದ್ರು. ನಮ್ಮ ಮನೆಯಿಂದ 1 ಗಂಟೆ ಜಾಗ ಊರು ತಾಲೂಕು ಅಲ್ಲಿ 4 ದನ ಮಗನ, ನಾವ 3 ಮೊಮ್ಮಕ್ಕಳ, 2 ಗಂಡ ಹೆಂಡತಿ, ಸಸಿ, ನಾವ್ ಇಲ್ಲಿ ಒಂದ್ ಕುಟುಂಬದಾರ ಇಲ್ಲಿ ಬಂದ. ಇಲ್ಲೇ ನಮಗ ಚಾಟ್ ಅನ್ಸನ, ಇಲ್ಲೇ ಚಾಟ್ ಕುಂತವ್ರಿ ಮಠದಾಗ್ರಿ. ಮಠದ ಶ್ರೀಗಳು ಚಿದಾನಂದ ಮಹಾಸ್ವಾಮಿಗಳು ಮುಂಜಾನೆ ಟಿಫನ್, ಮಧ್ಯಾಹ್ನ ಊಟದ ವ್ಯವಸ್ಥೆ ಮಾಡಿದ್ದಲ್ಲದೆ ಜನರು ಕಟ್ಟಿ ಬೆಳೆಸಿದ ಅಜ್ಜನವರ ಮಠ ಇದೆ. ಇನ್ನೂ ಬೇಕಾದಷ್ಟು ನೆರೆ ಸಂತ್ರಸ್ತರಿಗೆ ನೆರವು ಮಾಡಲು ನಾವು ಸಿದ್ಧರಿದ್ದೇವೆ ಎಂದ್ರು. ಅಂತ ಸಂದರ್ಭದಲ್ಲಿ ಶ್ರಾವಣ ಮಾಸದೊಳಗೆ ಬೆಳಗಾವಿಯಿಂದ ಸುಮಾರು 1,000+ ಜನ ಭಕ್ತರು ಮುರುಗೋಡೆ ಕೆಂಗೇರಿ ಮಠಕ್ಕೆ ಹೋಗ್ತಿರ್ತಾರ. ಅವರು ಕೂಡ ಒಂದು ಸ್ವಸ್ಥ ಇರ್ತಾರ. ಇಲ್ಲಿ ದಾರಿಯ ಮಧ್ಯದಲ್ಲಿ ಇರುವುದರಿಂದ ಹೋಗಿ ಬರ್ತಕ್ಕಂಥ ಯಾತ್ರಿಕರಿಗೆ ಒಳ್ಳೆ ಅನುಕೂಲಕರವಾಗಿರ್ತಕ್ಕಂಥ ವಾತಾವರಣ, ನೀರು, ಬೆಳಕು, ಎಲ್ಲ ರೀತಿ ಇರ್ತಕ್ಕಂಥ ವ್ಯವಸ್ಥೆ ನಮ್ಮ ಭಕ್ತರು ಮಾಡಿಕೊಡ್ತಾರೆ. ಹೀಗಾಗಿ ಯಾರೇ ಬರಲಿ, ಇವತ್ತು ಪರಿಚಯ ಇದ್ದಾರಾಗಲಿ, ಪರಿಚಯದಾರ ಬಂದ್ರೆ ಅಂದ್ರೆ ಅವ್ರಿಗೆ ವ್ಯವಸ್ಥೆ ಮಾಡಿಕೊಡ್ತೀವಿ. ಇವತ್ತಿನ ದಿವಸ ಇದು ಈ ಥರ ಆಗಬಾರ್ದಾಗಿತ್ತು. ಭಾಳ ಜನರಿಗೆ ಸಾರ್ವಜನಿಕ ತೊಂದರೆ ಆಗಿದೆ. ಆದರೂ ಭಗವಂತನಲ್ಲಿ ನಾನು ಪ್ರಾರ್ಥಿಸ್ತೀನಿ, ಇನ್ನು ನೀರಿನ ಹೊರೆ ಕಡಿಮೆ ಆಗಿ ಎಲ್ಲರೂ ಸುಖ ಶಾಂತಿ ನೆಮ್ಮದಿಯಿಂದ ಇರಲಿ ಎಂಬುದಾಗಿ ಭಗವಂತನಿಗೆ ಪ್ರಾರ್ಥನೆ ಮಾಡ್ತೀನಿ. ಬೈಲಹೊಂಗಲ ತಹಶೀಲ್ದಾರ್, ನಿವೃತ್ತ ಸೈನಿಕ ಹಾಗೂ ತಾಲೂಕಾ ದಂಡಾಧಿಕಾರಿ ಡಾಕ್ಟರ್ ದೊಡ್ಡಪ್ಪ ಹೂಗಾರ್ ಮಾತನಾಡಿ, ನೆರೆ ಸಂತ್ರಸ್ತರು ಯಾವುದೇ ರೀತಿಯ ಭಯ ಪಡುವಂತಿಲ್ಲ, ನಿಮ್ಮ ನೆರವಿಗೆ ನಾವು ಸದಾ ಸಿದ್ಧರಿದ್ದೇವೆ. ನಾನು ಕೂಡ ದೇಶದ ಸೈನಿಕ, ಇಂತಹ ಕಷ್ಟಗಳನ್ನ ನೋಡಿದ್ದೇನೆ. ಬಂದಿರುವ ಕಷ್ಟಗಳನ್ನು ನಾವು ನಿಮ್ಮೊಂದಿಗೆ ಹಂಚಿಕೊಂಡು ನಿಮ್ಮ ಜೀವನಕ್ಕೆ ಯಾವುದೇ ತೊಂದರೆ ಬರದಂತೆ ನಿಗಾ ವಹಿಸುತ್ತೇವೆ ಎಂದರು. ನೆರೆ ಸಂತ್ರಸ್ತರಿಗೆ ಯಾವುದೇ ಕಾಯಿಲೆ ಬಂದರೂ ನನ್ನ ಆಸ್ಪತ್ರೆಗೆ ಬಂದರೆ ಉಚಿತವಾದ ಚಿಕಿತ್ಸೆ ನೀಡುತ್ತೇನೆ ಎಂದು ನೇಸರ್ಗಿಯ ಖ್ಯಾತ ವೈದ್ಯರಾದ ಡಾಕ್ಟರ್ ಆರ್ ಡಿ ಪಾಟೀಲ್ ಹೇಳಿದ್ದಾರೆ. ಬೆಳವಂಕಿ ಮತ್ತು ತುಂಬ್ರಕಿಯೂರ ಅವರು ನಿರಾಶ್ರಿತರು ಬಂದರು. ತುಂಬ್ರಕಿಯೂರ ಅವರು ಒಂದು 50-60 ಜನ, ಬೆಳವಂಕಿಯೂರ ಅವರು ಒಂದು 15-50 ಜನ ಬಂದರೆ ಅವ್ರಿಗೆ ಆಶ್ರಯ ಕೊಟ್ಟಿದ್ದಾರೆ. ಯಾರು ನಮ್ಮ ಸ್ವಾಮಿಗಳು ಬೆಳಕನಗುಡಿ ಸಾಂಬಳ ಆಶಯ ಕೊಡೋದು. ನಾವು ಈಗಾಗಲೇ ಅವ್ರಿಗೆ ಫುಡ್ಡು ಫೆಸಿಲಿಟಿ ಎಲ್ಲ ನನ್ನ ತರಪಿ ನಾನೇನೋ ಸ್ವಲ್ಪ ಅರೇಂಜ್ ಮಾಡಿದೆ. ಹಾಂ, ಇಷ್ಟೇ ಅದು, ಇಷ್ಟೇ ಪರಿಸ್ಥಿತಿ. ಮತ್ತು ಇದನ್ನು ಆಲ್ರೆಡಿ ನಾನು ತಹಶೀಲ್ದಾರ್ಗೆ, ನಮ್ಮ ಬೈಲಹೊಂಗಲ ತಹಶೀಲ್ದಾರ್ಗೆ ವರದಿ ಮುಗಿಸಿರ್ತದೆ. ಸರ್, ಯಾವುದೇ ರೀತಿಯ ಒಂದು ಅನಾರೋಗ್ಯದಿಂದ ಬಳಲ್ತಾ ಸಹಾಯ ಮಾಡ್ತಾರೆ. ಆದರೆ ನಾವೆಲ್ಲ ಅದನ್ನು ಸ್ವಲ್ಪ ಮಟ್ಟಿಗೆ ಎಲ್ಲ ನಾವು